ಈ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಅಚ್ಚ ದಿನ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ಈಗ ಜನರನ್ನ ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಿಸಿದ್ದಾರೆ. ಬೆಲೆಗಳು ಎಲ್ಲವೂ ಅದರ ಬೆಲೆಗಳು ಗಗನಕ್ಕೇರ್ತಾ ಇದೆ. ಪೆಟ್ರೋಲ್ ಬೆಲೆ ಅಂತೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಇದ್ದರು ಸಮೇತ ಇವತ್ತು 100 ರೂಪಾಯಿ ಒಂದು ಲೀಟ್ರಿಗೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದು ಲಾಕ್ಡೌನ್ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸಮೇತ ಜನರ ಮೇಲೆ ಬರ ಹಾಕುವಂಥ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಮೂಲ ಇವತ್ತು ದರ ಒಂದು ಲೀಟ್ರಿಗೆ 30 ರೂಪಾಯಿ 35 ರೂಪಾಯಿ ಇವತ್ತು ಅವರು 100 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇವತ್ತು ಸಂಘರ್ಷದಲ್ಲಿ ಸಮೇತ ಹಣವನ್ನು ಮಾಡಿ ಜನರ ಮೇಲೆ ಸಾಕಷ್ಟು ತೊಂದರೆ ಕೊಡುವಂಥ ಕೆಲಸವನ್ನು ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಖಂಡಿಸ್ತಾ ಇದ್ದೀವಿ. ಇವತ್ತು ನಾವು ಜನಪರವಾಗಿ ನಿಂತಿದ್ದೀವಿ. ಬಡ ಜನರಿಗೂ ಸಮೇತ ತುಂಬ ತೊಂದರೆ ಆಗ್ತಿದೆ. ಇವತ್ತು ಗ್ಯಾಸಿಗೆ ಸಮೇತ ಹೆಚ್ಚಿಗೆ ಬೆಲೆ ಮಾಡಿದ್ದಾರೆ. ಅಡಿಗೆ ಅನ್ನಗೆ ಸಮೇತ ಬೆಲೆ ಆಗಿದೆ. ಪ್ರತಿಯೊಂದು ಅವಶ್ಯ ಸಾಧನಗಳಿಗೆ ಇವತ್ತು ಸಾಕಷ್ಟು ಬೆಲೆ ಏರಿಸಿದ್ದಾರೆ. ಜನ ಕಷ್ಟದಲ್ಲಿದ್ದಾರೆ. ಕೊರೋನಾ ಆದರೂ ಸಮೇತ ಜನರ ಕಷ್ಟಕ್ಕೆ ಬರೋದ್ಬಿಟ್ಟು ಇವತ್ತು ಮತ್ತಷ್ಟು ಜನರಿಗೆ ಕಷ್ಟ ಕೊಡುವಂಥ ಕೆಲಸವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ. ದೇಖಿಯೇ ಇಂಟರ್ನ್ಯಾಷನಲ್ ಲೆವೆಲ್ ಮೇ ಪೆಟ್ರೋಲ್ ಡೀಸೆಲ್ ಕಾ ಕ್ರೂಡ್ ಆಯಿಲ್ ಕಾ ರೇಟ್ ಕಮ್ ಹುವಾ ಹೈ ಲೇಕಿನ್ ಮೋದಿ ಹುಕೂಮತ್ ಬಿಜೆಪಿ ಹುಕೂಮತ್ ಯಹಾಂ ಪೇ ಬಡಾತಿ ಜಾ ರಹಿ ಹೈ. ಅಭಿ ಇನ್ನೊನೆ ಸೆಂಚುರಿ ಮಾರಾ ಹೈ 100 ರೂಪಾಯಿ ಪೆಟ್ರೋಲ್ ಹೋ ಗಯಾ ಹೈ 90-92 ರೂಪಾಯಿ ಡೀಸೆಲ್ ಹೋ ಗಯಾ ಹೈ ತೋ ಆಮ್ ಆದ್ಮಿ ಗರೀಬ್ ಆದ್ಮಿ ಇಸ್ ಮುಲ್ಕ್ ಕಾ ಮಿಡಲ್ ಕ್ಲಾಸ್ ಕ್ಯಾ ಕರ್ ಸಕ್ತಾ ಹೈ. ಪಹಲೆ ತೋ ಕೊರೋನಾ ಉಸ್ಕೆ ಊಪರ್ ಸೆ ಮಹಂಗಾಯಿ ಕಿ ಮಾರ್ ಅಬ್ ಪೆಟ್ರೋಲ್ ಔರ್ ಡೀಸೆಲ್ ಔರ್ ಗ್ಯಾಸ್ ಕಿ ಮಾರ್ ತೋ ಆಮ್ ಆದ್ಮಿ ಕೈಸೆ ಸಹ ಸಕ್ತಾ ಹೈ. ಮೋದಿ ಹುಕೂಮತ್ ಚಂದ್ ಇಂಡಸ್ಟ್ರಿಯಲಿಸ್ಟ್ ಕೆ ಲಿಯೇ ಚಂದ್ ಪೈಸೆ ವಾಲೋ ಕೆ ಲಿಯೇ ಕಾಮ್ ಕರ್ ರಹಿ ಹೈ ಆಮ್ ಲೋಗೋ ಕೆ ಲಿಯೇ ಆಮ್ ಆದ್ಮಿ ಕೆ ಲಿಯೇ ಕಾಮ್ ನಹೀ ಕರ್ ರಹಿ. ವಿಪರೀತ ಬುದ್ಧಿ ವಿನಾಶ ಕಾಲೇ ಬೋಲ್ತೇ ಉಸ್ಕೋ ತೋ ಇನ್ ಲೋಗೋ ಕೋ ಬಹುತ್ ಜ್ಯಾದಾ ಅಕಲ್ ಆ ಗಯಿ ಹೈ. ಜಮೀನಿ ಸತಹ ಪರ್ ಜೋ ಚಲ್ ರಹಾ ಹೈ ಉನ್ಕೋ ನಹೀ ದಿಖ್ ರಹಾ ಹೈ ಔರ್ ಜಿಸ್ ತರಹ ಸೆ ಲೋಗ್ ರೋಜ್ ಲೋಗೋ ಕೋ ತಕ್ಲೀಫ್ ಹೋ ರಹಿ ಹೈ ಔರ್ ಜಿಸ್ ತರಹ ಸೆ ಗರೀಬ್ ಲೋಗೋ ಕೋ ತಕ್ಲೀಫ್ ಹೋ ರಹಿ ವೋ ತೋ ಮೋದಿ ಶಾಹ ಕೋ ಅಮಿತ್ ಶಾಹ ಕೋ ಕಿಸಿ ಕೋ ದಿಖ್ತಾ ಹೀ ನಹೀ. ಇನ್ಕೋ ಸಿರ್ಫ್ ದೋ ಲೋಗ್ ದಿಖ್ತಾ ಹೈ ಅಂಬಾನಿ ಔರ್ ಅದಾನಿ ಹಮ್ ದೋ ಹಮಾರೆ ದೋ ಜೈಸಾ ಕೆ ರಾಹುಲ್ ಗಾಂಧಿ ನೇ ಕಹಾ ಥಾ ಔರ್ ಇನ್ಕಾ ಇನ್ಕಿ ಪೂರಿ ಪ್ಲಾನಿಂಗ್ ಹೈ ಕೆ ಜಿತ್ನೆ ಭಿ ಆರ್ಗನೈಜೇಷನ್ ಜಿತ್ನೆ ಭಿ ಬಡಿ ಬಡಿ ಫ್ಯಾಕ್ಟ್ರಿಯಾ ಲೈಕ್ ಏರ್ಪೋರ್ಟ್ಸ್ ಹೋ ಗಯಾ ಏರ್ಪೋರ್ಟ್ ಹೋ ಗಯಾ ಬಿ ಎಸ್ ಎನ್ ಎಲ್ ಹೋ ಗಯಾ ಸಾರಿ ಎಸಿ ಚೀಜೆ ಜಿತ್ನೆ ಭಿ ಹೈ ವೋ ಬಂದ್ ಕರ್ಕೆ ಅಂಬಾನಿ ಔರ್ ಅದಾನಿ ಕೋ ಹವಾಲೆ ಕರ್ ದೇನಾ ಇನ್ಕಾ ಯಹಿ ಅಗ್ರಿಮೆಂಟ್ ಹುವಾ ಹೈ ಇಸಿಲಿಯೇ ದೋನೋ ಇನ್ಕೋ ಫೈನಾನ್ಷಿಯಲಿ ಮದದ್ ಕರ್ ರಹೆ ಹೈ ಅಬ್ ಯೇ ಸಾರಿ ದುನಿಯಾ ಕೋ ಪತಾ ಚಲ್ ಚುಕಾ ಹೈ ಇಸ್ಲಿಯೇ ಹಮ್ ಲೋಗ್ ಭಿ ರೋಡ್ ಪರ್ ಉತರ್ ಕೆ ಯೇ ಜೋ ಪೆಟ್ರೋಲ್ ಕಾ ಇನ್ನೊಂದು ಕೀಮತ್ ಬಡಾಯಿ ಹೈ ಮೇರೆ ಖ್ಯಾಲ್ ಸೆ ಏಕ್ ಮಹೀನೆ ಮೇ 18 ಬಾರ್ ಬಡಾ ಹೈ. ಕನ್ನಡ ಮೇ ಏಕ್ ಸರ್ವಜ್ಞ ಸರ್ವಜ್ಞ ಕರ್ ಬೋಲ್ಕೋ ಬಹುತ್ ಬಡಾ ಮೇಧಾವಿ ಉನ್ನೋ ಕಿ ಜೆ ಏಕ್ ಸರ್ವಜ್ಞ ಕೆ ವಚನ ಬೋಲ್ಕೋ ಹಿ ಕೆಲವಂ ಬಲ್ಲವರಿಂದ ಕಲ್ತು ಹಲವರು ಮಳ್ಪರಿಂದ ಕಂಡು ಇನ್ನು ಕೆಲವಂ ತಾನೇ ಸ್ವತಃ ಮಾಡಿ ತಿಳಿ ಸರ್ವಜ್ಞ ಕರ್ಗೆ ಬೋಲ್ಕೋ ಸರ್ವಜ್ಞ ಬಹುತ್ ಬಡೆ ಸಾಲ ಸಾಲ ಪಹಲೆ ಪುರಾನೆ ಬೋಲ್ ಬಾತ್ ಕರ್ಗಿ ಸರ್ ಇಸ್ಕಾ ಮತ್ಲಬ್ ಯಹಿ ಹುವಾ ಕಿ ಅಗರ್ ಸೆ ಹಮೇ ಕೋಯಿ ದೇಖ್ ಕೋ ತೋ ಭಿ ಸಿಕ್ನಾ ಕತೆ ಯಾ ಕೋಯಿ ಕಾಮ್ ಕರ್ಕೋ ಹೈ ನಾ ವೋ ತೋ ನೀ ಸಿಕ್ನಾ ಕತೆ ನಹೀ ಕರ್ಕೋ ಬೋಲ್ ತೋ ಹಮೇ ಖುದ್ ತೋ ನೀ ಸಿಕ್ನಾ ಕತೆ ಯಾ ತೀನೋ ಭಿ ನಹೀ ಆಯಾ ಹೈ ಕಿಸೆ ಮೋದಿ ಸರ್ಕಾರ ಕೋ ಕ್ಯಾ ಹೈ ನಾ ದೇಖ್ ಕೋ ಸಿಕ್ತೆ ನಾ ಕಾಮ್ ಕರಿಸ್ ವಾಲೆ ಕೋ ದೇಖ್ ಕೋ ಸಿಕ್ತೆ ನಾ ಅಪ್ನೆ ಖುದ್ ಕೋ ಕಾಮ್ ಕರ್ಕೋ ನಹೀ ಸಿಕ್ತೆ ಹಮೇ ಐಸಾ ಕರ್ಕೋ ಕ್ಯಾ ಕರೀಂಗ ತೋ ಹಮ್ನಾ ಯಹಾಂ ಜನಸಾಮಾನ್ಯ ಕೋ ತಮಾಮ್ ಬಹುತ್ ತಕ್ಲೀಫ್ ಹೋ ರಹೀ ಹೈ ಯಾ ಪೆಟ್ರೋಲ್ 35 ರೂಪೀಸ್ ಜೊ ಹೈ ಆಕ್ಚುಲ್ ರೇಟ್ ಜೊ ಹೈ ಉಸ್ಕಾ 35 ರೂಪೀಸ್ ಆತಾ ಹೈ ಲೇಕಿನ್ ಇನ್ನೋ ಜಾಲ್ರಿ ಸೊ ಕ್ಯಾ ಹೈ ಕರೋ 30 ರೂಪೀಸ್ ಯಹಾಂ ಸ್ಟೇಟ್ ಟ್ಯಾಕ್ಸ್ ಡಾಲ್ ರೀ ಫಿರ್ ಉನ್ನೋ ಹಾಕೋ 40% ಸಾ ತಾಲ್ಕೋ ಕ್ಯಾ ಕರೀಂಗ ತೋ 100 ರೂಪೀಸ್ ಕೆ ಕ್ರಾಸ್ ಹೋಗ ಹೈ ಸೆಂಚುರಿ ಕೆ ಬಾಹರ್ ಚಲೆ ಗಯ ಯೇ ಪೆಟ್ರೋಲ್ ಔರ್ ಡೀಸೆಲ್ ಮೈ ಸಮಝ್ತು ಯೇ ಕಲ್ ಮೈ ಏಕ್ ಫೇಸ್ಬುಕ್ ಪೇ ದೇಖ್ ರಹಾ ಥಾ ಕೆ ಮೋದಿ ಸರ್ಕಾರ ಕ್ಯಾ ಕರಿ ಅಗರ್ ಬೋಲ್ ತೋ ಏಕ್ ಲೇ ಲಕಾನೆ ಕೆ ಈಕ್ವಲ್ ಲೇ ಲಕಾನೆ ಕೆ ವಾಸ್ತೆ ಕ್ಯಾ ಕರೀಗ ತೋ ಯಹಾಂ ಕೆ ಇಂಡಿಯನ್ ರೂಪೀಸ್ ಪ್ಲಸ್ ಡಾಲರ್ ಕು ಏಕೀ ಕರ್ನೆ ಕೆ ವಾಸ್ತೆ ಸರ್ಕಾರ ಯಹಾಂ ಪರ್ ಬಿಜೆಪಿ ಸರ್ಕಾರ ಆಯ್ ಅಗರ್ ಆಕೋ ಕ್ಯಾ ಕರೆ ತೋ ನಾ ಡಾಲರ್ ಕಿ ವ್ಯಾಲ್ಯೂ ಇಂಡಿಯಾ ಕಿ ರಿಪೂಸ್ ಕು ಉನ್ನ ಲೇಲಕ ಆಕೋ ಬರಾಬರಿ ಕರೆ ಅಚ್ಛಾ ನೈ ಕರೆ ವೋ ಕರ್ತಿ ಕರ್ಕೋ ಬೋಲೆ ನೈ ಕರೆ ಅಬ್ ಕ್ಯಾ ಕರಿ ಆಜ್ ನಮಕ್ ಕಾ ರೇಟ್ ಕ್ಯಾ ಹೈ ಶುಗರ್ ಕಾ ರೇಟ್ ಕ್ಯಾ ಹೈ ಮೈ ಸಮಸ್ತು ಯೇ ಸರ್ಕಾರ ಅಗರ್ ಸೆ ಯಹಿ ತರೀಕೆ ಸೆ ರಹಿ ನಾ ಯಹಾಂ ಪರ್ ಹಿಂದೂಸ್ತಾನ್ ಮೇ ಅಗರ್ ಸೆ ರಾಜ್ ಕರಿ ನಾ ಶಕ್ಕರ್ ಔರ್ ಜೋ ನಮಕ್ ಕಾ ರೇಟ್ ಭಿ ಯಕೀಸ್ ಕರ್ ದಾಲ್ ಸೆ ಕರೋ ಬೋಲ್ಕೋ ಮೈ ಯಕೀನ್ ಸೆ ಸಾಥ್ ಬೋಲ್ತಾ ಹೂಂ ಬಹುತ್ ಸಾರೇ ಚೀಜೋಂ ಕೆ ಲಿಯೇ ಹುವಾ ಹಮ್ ಲೋಗ್ ಇನ್ಕೆ ಲಿಯೇ ಭಿ ಕಾಂಗ್ರೆಸ್ ವಾಲೆ ಪೂರಿ ಪೂರಿ ಇಂಡಿಯಾ ಮೇ ಇನ್ಕೆ ಲಿಯೇ ಭಿ ಕರೆ ತುಮಾರೇ ಕ್ಯಾ ಹಮಾರೇ ಫಾರ್ಮರ್ಸ್ ಕೆ ಲಿಯೇ ಭಿ ಕರೆ
पेट्रोल के भी लिए करें, डीजल के लिए करें, इनकम टैक्स वाले, ईडी वाले भी जब भी देखो रेड हमारे कांग्रेस वालों पे करते, हर वक्त करते जाने, और ये लोगों को खैर ही नहीं किसी बात का भी। पेट्रोल कहाँ था आसमान पूछी गया है। पेट्रोल की एक वजह से, डीजल की एक बढ़ने से तमाम चीज़ों का रेट बढ़ जाता है, क्योंकि ट्रांसपोर्टेशन होता है पेट्रोल डीजल की गाड़ियों से होता है, तो तमाम चीज़ें बढ़ गए। जो चीज़ 80 रुपये थे आज 200 हो गए, जो चीज़ 25 रुपये था जो 100 रुपये हो गए, जो पेट्रोल का रेट तो छोड़ो, तरकारियों का, हर चीज़ का ये हो गया नहीं है। हर चीज़ तरकारी हो, मसाला हो, गैस सिलेंडर हो, हम जिस पे पकाना गैस सिलेंडर में वही महंगा हो गया, तो हम कहाँ से लाना पैसा। कोविड टाइम में सब कुछ लॉक करवा ले, लेकिन उसके वजह से आपने कोई सहूलत दिए नहीं। आप बैंक पहले तो वादा किए थे कि 15 लाख रुपये हर अकाउंट में जमा होगा, 15,000 तक नहीं है, 1500 रुपये तक नहीं है। मतलब ये क्या उल्लू बना के वोट जीते क्या, वो मैं बोलना चाहती हूँ भाई। मोदी सरकार को जो है शर्म आनी चाहिए, जब से ये लोग यहाँ पे इख्तदार पे आए हैं इस हिंदुस्तान में, दिन ब दिन जो है कुछ ना कुछ हालात बिगड़ते ही जा रहे हैं, कोई हालात अच्छे होने के कोई इम्कान नहीं है। ठीक है, ये GST का मसला लेके आए, नोटबंदी का मसला लेके आए, फिर ये गैस का मसला है, और उसके बाद पेट्रोल का अभी 100 रुपया जो है दाम हो गया। गरीब आदमी जो है कमाने खाने के लिए यहाँ पर उसको काफ़ी परेशानी है, अभी गाड़ी में पेट्रोल डलवा के जाने के लिए, उसको आने जाने के लिए काफ़ी दिक्कतें हो रही है। इसलिए मैं मोदी सरकार से कहता हूँ, आप लोगों को शर्म आनी चाहिए। अगर आप लोगों को थोड़ी बहुत शर्म है तो ठीक है, अगर नहीं है तो चुल्लू पर पानी में लोगों को डूब मरना चाहिए। गरीबों की जो हाय और बदवा है, ज़्यादा दिन तक ये लोग इख्तदार में रह नहीं सकेंगे, बहुत जल्द जो है जवाल काटे में लोगों पर नाजिल होने वाला है। सर ये अभी जो सेकेंड कोरोना की वजह से जो अभी पेट्रोल का प्रॉब्लम हो रहा है, ऐसा हो गया है लोगों को खाने के लिए बहुत मुश्किल है, कमाई तो एकदम मर गई है, किसी के पास काम करने की, काम को जाने की कुछ सुविधा नहीं है। उसके अलावा पेट्रोल का ये जो दाम बढ़ा है, इसके लिए जो आम आदमी नॉर्मल है वो तो जीना इम्पॉसिबल हो गया है। एक तो कोरोना से आदमी बहुत परेशान हो गया है, ऊपर से ये लॉकडाउन की वजह से परेशान, और तीसरा ये पेट्रोल सरकार का जो तीसरा वार हुआ है लोगों के ऊपर, ये तो बहुत ही अत्याचार है।